ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ನ್ಯೂ ಹೋಪ್ ಟಿವಿ ವೀಕ್ಷಕರೇ, ಈ ನಿರೀಕ್ಷೆಯ ವಾಕ್ಯ ಎಂಬ ಇಂದಿನ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೇನೆ. ದೇವರು ಕೊಡುವಂತಹ ವಾಗ್ದಾನ ಯಾವುದೆಂದರೆ ಧರ್ಮೋಪದೇಶ ಕಾಂಡ 7:21 ನೀವು ಅವರಿಗೆ ಹೆದರಿಕೊಳ್ಳಬೇಡಿರಿ, ನಿಮ್ಮ ದೇವರಾದ ಯಹೋವನು ನಿಮ್ಮ ಮಧ್ಯದಲ್ಲಿ ಇದ್ದಾನೆ, ಆತನು ಭಯಂಕರನಾದ ಮಹಾದೇವರು. ಹಾಲೆಲೂಯ. ನೀವು ಅವರಿಗೆ ಹೆದರಿಕೊಳ್ಳಬೇಡಿರಿ. ನಿಮ್ಮ ಶತ್ರುಗಳು, ನಿಮ್ಮ ಕಷ್ಟಗಳು, ನಿಮ್ಮ ಮುಂದೆ ಇರುವ ಸವಾಲುಗಳು ಯಾವುದೇ ಇರಬಹುದು, ಸಮಸ್ಯೆಗಳು, ಅವಶ್ಯಕತೆಗಳು, ಯು ಮೇ ಹ್ಯಾವ್ ನೀಡ್, ಇವತ್ತು ಒಂದು ಅವಶ್ಯಕತೆಯಿಂದ ಇರಬಹುದು ಅಥವಾ ಒಂದು ಪರಿಸ್ಥಿತಿ ನಿಮ್ಮ ಮುಂದೆ ಇರಬಹುದು, ಇದನ್ನೆಲ್ಲ ನೋಡಿ ನೀವು ಹೆದರುಕೊಳ್ಳುತ್ತಾ ಭಯಪಡುತ್ತಾ ಇರ್ಬೋದು. ದೇವರು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾನೆ, ನನ್ನ ಮಗಳೇ, ನನ್ನ ಮಗನೇ, ನೀನು ಹೆದರಿಕೊಳ್ಳಬೇಡ, ಹೆದರಿಕೊಳ್ಳಬೇಡಿರಿ, ನಿಮ್ಮ ದೇವರಾದ ಯಹೋವನು ನಿಮ್ಮ ಮಧ್ಯದಲ್ಲಿದ್ದಾನೆ. ನಾವು ಭಯಪಡುವುದಕ್ಕೆ ಕಾರಣವಿಲ್ಲ, ಯಾಕಂದರೆ ನಮ್ಮ ದೇವರು ನಮ್ಮ ಮಧ್ಯದಲ್ಲಿ, ನಮ್ಮ ಸಂಗಡ, ನಮ್ಮ ಪರವಾಗಿ, ನಮ್ಮ ಪಕ್ಷದಲ್ಲಿ, ನಮ್ಮ ಬಲಗಡೆ ಆತ ನಮ್ಮ ಸಂಗಡ ಇರುವುದರಿಂದ ಭಯಪಡುವುದಕ್ಕೆ ಕಾರಣ ಇಲ್ಲ, ಭಯಪಡುವುದಕ್ಕೆ ಅವಶ್ಯಕತೆ ಇಲ್ಲ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. ಭಯಪಡಿಸುವ ಕಾರ್ಯಗಳು ನಮ್ಮ ಮುಂದೆ ಇದ್ದರೂ ಕೂಡ ಭಯಪಡಿಸುವಂತಹ ಕಾರ್ಯಗಳನ್ನು ನೀವು ಸಂಧಿಸಿ, ಇವತ್ತು ಎದುರುಗೊಳ್ಳಬೇಕಾದ ಪರಿಸ್ಥಿತಿ ಇವತ್ತು ಇದ್ದರೂ ಕೂಡ ದೇವರು ಇವತ್ತು ನಿಮಗೆ ಹೇಳುವ ಕಾರ್ಯ, ಆಲೋಚನೆ, ಹೆದರಬೇಡಿರಿ, ಭಯಪಡಬೇಡ್ರಿ, ದೇವರು ನಿಮ್ಮ ಮಧ್ಯದಲ್ಲಿದ್ದಾನೆ. ಗಾಡ್ ಈಸ್ ಅಮಂಗ್ ಯು, ಈಸ್ ನಾಟ್ ಅಮಂಗ್ ಯುವರ್ ಎನಿಮೀಸ್, ಬಟ್ ಈಸ್ ಅಮಂಗ್ ಯು. ಆತನು ನಿಮ್ಮ ಮಧ್ಯದಲ್ಲಿದ್ದಾನೆ, ನಿಮ್ಮ ಶತ್ರುಗಳ, ನಿಮ್ಮ ವಿರೋಧಿಗಳ ಮಧ್ಯದಲ್ಲಿ ಅಲ್ಲ. ಹಾಲೆಲೂಯ. ಅದು ಎಷ್ಟು ಒಂದು ದೊಡ್ಡ ವಾಗ್ದಾನ ನೋಡಿರಿ. ಅದು ಮಾತ್ರವಲ್ಲದೆ ಆತನು ಭಯಂಕರವಾದ ಮಹಾದೇವರು. ಭಯಂಕರವಾದ ಅಂದರೆ ಏನು? ಆತನು ಮಾಡುವ ಕಾರ್ಯಗಳು ಎಲ್ಲವೂ ಭಯಂಕರವಾಗಿರುತ್ತದೆ. ಆತನು ಟೆರಿಬಲ್ ಥಿಂಗ್ಸ್, ಮಾರ್ವಲಸ್ ಥಿಂಗ್ಸ್, ಆಶ್ಚರ್ಯವಾದ, ಅತಿಶಯವಾದ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾರೆ. ಆತನ ಕಾರ್ಯಗಳು ಎಲ್ಲವೂ ಭಯಂಕರವಾಗಿರುತ್ತದೆ. ಆದ್ದರಿಂದ ನಮ್ಮ ನಂಬಿಕೆಯನ್ನು ಇವತ್ತು ಕಟ್ಟಿಕೊಳ್ಳೋಣ, ನಮ್ಮ ನಿರೀಕ್ಷೆಯನ್ನು ನಾವು ಕಳೆದುಕೊಳ್ಳಬಾರದು. ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ, ದೇವರು ನಿಮ್ಮ ಸಂಗಡ, ನಿಮ್ಮ ಪಕ್ಕದಲ್ಲಿದ್ದಾನೆ, ನಿಮ್ಮ ಕುಟುಂಬದೊಂದಿಗಿದ್ದಾನೆ, ನಿಮ್ಮ ಸೇವೆಯೊಂದಿಗಿದ್ದಾನೆ, ನಿಮ್ಮ ವ್ಯಾಪಾರದೊಂದಿಗಿದ್ದಾನೆ. ನೀವು ಮಾಡುವ ಚಿಕ್ಕ ಕೆಲಸವಾಗಿದ್ದರೂ ಆ ಚಿಕ್ಕ ಕೆಲಸದಲ್ಲಿಯೂ ದೇವರು ನಿಮ್ಮ ಮಧ್ಯದಲ್ಲಿ, ನಿಮ್ಮ ಸಂಗಡ, ಹಲ್ಲೆಲೂಯ, ನಿಮ್ಮ ಪರವಾಗಿದ್ದಾನೆ. ಹಾಗಾಗಿ ಅವರು ಬೇರೆ ಲೋಕದ ಪರವಾಗಿ ಅಲ್ಲ, ನಿಮಗೆ ಪರವಾಗಿದ್ದಾನೆ. ಆದ್ದರಿಂದ ಆತನು ಭಯಂಕರವಾದ ಕಾರ್ಯಗಳನ್ನು ಮಾಡುತ್ತಾನೆ. ಭಯಪಡಬೇಡಿರಿ, ಧೈರ್ಯವಾಗಿರ್ರಿ. ದೇವರು ತನಗೆ ಮನಸ್ಸಿಗೆ ಬಂದಂಥ ಕಾರ್ಯಗಳನ್ನು ಮಾಡುತ್ತಾನೆ. ದೇವರ ಕಾರ್ಯಗಳು ಯಾವಾಗಲೂ ಮನುಷ್ಯರು ಮಾಡುವ ಹಾಗೆ ಇರುವುದಿಲ್ಲ. ಮನುಷ್ಯರು ಮಾಡಲಾರದ ಕಾರ್ಯಗಳು, ಮನುಷ್ಯರಿಂದ ಸಾಧ್ಯವಿಲ್ಲದ ಕಾರ್ಯಗಳು, ಭಯಂಕರವಾಗಿರುವ ನಮ್ಮ ಕಣ್ಣಿಗೆ, ನಮ್ಮ ಶತ್ರುಗಳ ಕಣ್ಣಿಗೆ, ಈ ಲೋಕದ ಕಣ್ಣಿಗೆ ಭಯಂಕರವಾಗಿರುವ ಕಾರ್ಯಗಳನ್ನು ದೇವರು ನಿಮ್ಮ ಸಂಗಡ, ನಿಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಮಾಡುವ ದೇವರಾಗಿದ್ದಾರೆ. ಅದನ್ನೇ ಮೋಶೆ ಇಸ್ರಾಯೇಲ್ ಜನರನ್ನು ನೋಡಿ ಹೇಳುತ್ತಾ ಇದ್ದಾನೆ, ಭಯಪಡಬೇಡಿರಿ. ನಿಮ್ಮ ಮುಂದೆ ಒಂದು ಕೆಂಪು ಸಮುದ್ರದ ಹಾಗೆ ಕಷ್ಟ ಇರ್ಬೋದು, ನಿಮ್ಮ ಮುಂದೆ ಒಂದು ದೊಡ್ಡ ಗೋಡೆ ಅಡ್ಡವಾಗಿರ್ಬೋದು, ನಿಮ್ಮ ಮುಂದೆ ನಿಮಗೆ ವಿರೋಧವಾಗಿರುವ ಪರಿಸ್ಥಿತಿಗಳು, ನಿಮಗೆ ವಿರೋಧವಾಗಿ ಬಿರುಗಾಳಿ ಬೀಸುತ್ತಾ ಇರಬಹುದು. ಆದರೂ ಕೂಡ ಮುಳುಗುತ್ತೇವೋ ಎಂಬ ಒಂದು ಭಯದಲ್ಲಿ ನೀವಿದ್ದರೂ ಕೂಡ ದೇವರು ಹೇಳುತ್ತಾ ಇದ್ದಾನೆ, ನೀನು ಮುಳುಗುವುದಿಲ್ಲ, ಭಯಪಡಬೇಡ. ಹಾಲೆಲ್ಲೂಯ. ನಂಬೋಣವ? ನಂಬಲು ಸಾಧ್ಯವಾಗುತ್ತಾ ಇದೆಯಾ? ನಂಬಲಿಕ್ಕೆ ಅಸಾಧ್ಯವಾದ ಪರಿಸ್ಥಿತಿ ನಿಮಗಿದ್ದರೂ ಕೂಡ ಪರವಾಗಿಲ್ಲ, ನಂಬಿ ನೋಡ್ರಿ. ದೇವರು ನಂಬುವಾಗ ನೀವು ದೇವರ ಮಹಿಮೆಯನ್ನು ನೋಡುವಿರಿ. ಅಲ್ಲಿ ನೀವು ನೋಡುವ ಶತ್ರುಗಳನ್ನು ನೋಡುವುದಿಲ್ಲ. ದೇವರ ಮಹಿಮಾ ಕಾರ್ಯ, ದೇವರ ಮಹಾಕಾರ್ಯ, ದೇವರ ಭಯಂಕರವಾದ ಕಾರ್ಯವನ್ನು ಇವತ್ತು ನಿಮ್ಮ ಜೀವನದಲ್ಲಿ ದೇವರು ಮಾಡುತ್ತಾರೆ. ನಂಬೋಣ, ಕಣ್ಣುಗಳನ್ನು ಮುಚ್ಚೋಣ, ದೇವರನ್ನು ದೃಷ್ಟಿಸೋಣ, ದೇವರ ಮುಂದೆ ಹೇಳೋಣ, ದೇವರೇ ನಾನು ಭಯಪಡುವುದಿಲ್ಲ, ನನಗೆ ಭಯಪಡುವ ಅವಶ್ಯಕತೆ ಇಲ್ಲ. ಬೈಬಲ್ ಹೇಳುತ್ತದೆ, ಕೀರ್ತನೆಗಾರ ಹೇಳಿದನು, ನನಗೆ ಒಂದು ದೊಡ್ಡ ದಂಡು ಇಳಿದು ಬಂದರೂ ನಾನು ಭಯಪಡೇನು, ನಾನು ನನ್ನ ಮುಂದೆ ನನ್ನ ಮಗ್ಗುಲಲ್ಲಿ 1,000 ಜನರು ಬಿದ್ದು ಹೋದರೂ ನಾನು ಭಯಪಡುವುದಿಲ್ಲ. ಈ ನಿರೀಕ್ಷೆ, ಈ ನಂಬಿಕೆ ದೇವರು ನಿಮಗೆ ಕೊಡುತ್ತಾ ಇದ್ದಾರೆ. ಇವತ್ತು ಹೊಂದಿಕೊಳ್ಳೋಣ. ದೇವರೇ ನನ್ನನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಇವತ್ತು ನಾನು ಎಲ್ಲರಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನಪ್ಪ.
ಈ ದಿನವನ್ನು ಎದುರಿಸಲೇಬೇಕು ಎಂಬುದಾಗಿ ಸಿದ್ಧರಾಗಿರುವ ನಿನ್ನ ಮಕ್ಕಳು ಭಯಪಡದೆ ಅವರು ಎದುರಿಸಲಿ ರಾಜ. ಅವರೆಲ್ಲರ ಮೇಲೆ ನಿನ್ನ ಬಲ, ನಿನ್ನ ಧೈರ್ಯ, ನಿನ್ನ ಸಾಮರ್ಥ್ಯ ಇಳಿದು ಬರಲಿ. ನೀನು ಅವರಿಗೋಸ್ಕರ ಭಯಂಕರವಾದ ಕಾರ್ಯಗಳನ್ನು ಇವತ್ತು ಮಾಡುವಿ, ಅದರಲ್ಲಿ ಯಾವ ಸಂದೇಹ ಇಲ್ಲ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇನೆ ಸ್ವಾಮಿ. ಅಪ್ಪ, ಈ ಕಾರ್ಯಕ್ರಮವನ್ನು ನೋಡುತ್ತಾ ಇರುವ ಯಾವುದೇ ಯಾರೇ ಇರ್ಬೋದು ಅಪ್ಪ, ಇವತ್ತು ಈ ದಿನ ಅವರಿಗೆ ಆಶೀರ್ವಾದವಾಗಿರಲಿ. ಈ ದಿನ ಅವರಿಗೆ ಒಂದು ಜಯದ ದಿನವಾಗಿರಲಿ, ಭಯ ಇಲ್ಲದ ದಿನವಾಗಿರಲಿ ಸ್ವಾಮಿ. ಭಯ ಬಿಟ್ಟು ಹೋಗಲಿ, ಈಗಲೇ ಎಲ್ಲ ಭಯಗಳು ತೊಲಗಲಿ, ಎಲ್ಲ ಭಯಗಳು ಅವರ ಜೀವನದಿಂದ ಮಾಯವಾಗಲಿ, ಈಗಲೇ ಧೈರ್ಯ ಬರಲಿ. ನಿನ್ನ ಮಕ್ಕಳನ್ನು ಧೈರ್ಯವಾಗಿ ಓ ಜೀಸಸ್ ನೀನು ಬಲಪಡಿಸಿ, ಧೈರ್ಯದಿಂದ ತುಂಬಿಸಿ, ಒಬ್ಬೊಬ್ಬರ ಜೊತೆಗೆ ಇದ್ದುಕೊಂಡು ಇರುವುದನ್ನು ನಿರೂಪಿಸುಪ್ಪ. ಭಯಂಕರವಾದ ಕಾರ್ಯಗಳನ್ನು ಮಾಡು. ನಿನ್ನ ಮಕ್ಕಳೆಲ್ಲರಿಗೋಸ್ಕರ ಭಯಂಕರವಾದ ಕಾರ್ಯಗಳನ್ನು ಮಾಡು. ನಿನ್ನ ಮಕ್ಕಳೆಲ್ಲರನ್ನು ಭಯಂಕರವಾಗಿ ಉಪಯೋಗಿಸು. ನೀನು ಮಾಡುವುದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಎಲ್ಲರ ಪ್ರಾರ್ಥನೆಗಾಗಿ, ಅವರ ಭಿನ್ನಹಗಳಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಅವನು ಹೆದರಿಸುವ ಕಾರ್ಯಗಳು, ಭಯಪಡಿಸುವ ಕಾರ್ಯಗಳು ಎಲ್ಲವೂ ಇವತ್ತು ಅವರ ಜೀವನದಿಂದ ಮರೆಯಾಗಲಿ ಅಪ್ಪ, ಬೇರು ಸಮೇತವಾಗಿ ಮರೆಯಾಗಲಿ. ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಏಸುವಿನ ನಾಮದಲ್ಲಿ ಆಶೀರ್ವದಿಸುತ್ತಾ ಇದ್ದೇನೆ ನಮ್ಮ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ದೇವರು ಹೇಳುವ ಕಾರ್ಯ, ನಿಮ್ಮ ನಿರೀಕ್ಷೆಯನ್ನು ಬಿಟ್ಟು ಬಿಡಬೇಡ್ರಿ. ದೇವರ ಮೇಲೆ ಇರುವ ನಿರೀಕ್ಷೆ, ಒಂದು ವೇಳೆ ಪರಿಸ್ಥಿತಿ ನಿಮಗೆ ಎದುರಾಗಿ ಇವತ್ತಿದ್ದರೂ ಕೂಡ ನಾವು ನಂಬಿಕೆಯನ್ನು ಕಳಕೊಳ್ಳಬಾರದು. ದೇವರು ನಿಮ್ಮ ಮಧ್ಯದಲ್ಲಿದ್ದಾನೆ, ನಿಮ್ಮ ಸಂಗಡ ಇದ್ದಾನೆ. ಆ ನಿರೀಕ್ಷೆ, ಆ ನಂಬಿಕೆ, ಆ ಭರವಸೆಯಿಂದ ಇವತ್ತು ನಿಮ್ಮ ಕೆಲಸಗಳನ್ನು, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ವ್ಯಾಪಾರ, ನಿಮ್ಮ ಕುಟುಂಬದ ಜೀವನ, ನಿಮ್ಮ ಸೇವೆ ಎಲ್ಲವನ್ನು ನೀವು ತೊಡಗಿರಿ. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಗಾಡ್ ಬ್ಲೆಸ್ ಯು.